ನಮಸ್ಕಾರ ವೀಕ್ಷಕರೇ, ಸುಮಂಗಲಿ ಕನ್ನಡ ಟಿವಿಗೆ ಸ್ವಾಗತ. ನಾನು ಅದ್ವಿಕಾ. ಮೇ 24ರಿಂದ ತ್ರಿಭುಜ ಸಿನಿಮಾ ಮೈಸೂರಿನಲ್ಲಿ ಮರು ಪ್ರದರ್ಶನ. ಮೈಸೂರಿನ ತಿಬ್ಬಾದೇವಿ ಚಿತ್ರಮಂದಿರದಲ್ಲಿ ಪತ್ರಕರ್ತ ಹೆಚ್ ವಿ ಪುಟ್ಟಸ್ವಾಮಿ ನಿರ್ದೇಶನದ ತ್ರಿಭುಜ ಚಲನಚಿತ್ರ ಮೇ 24 ಶುಕ್ರವಾರದಿಂದ ಬೆಳಗಿನ 8ರಲ್ಲಿ ಮರು ಪ್ರದರ್ಶನವಾಗಲಿದೆ. ಈ ಚಿತ್ರವನ್ನು ನೋಡಬೇಕು ಎನ್ನುವ ಅಭಿಮಾನಿಗಳಿಗೆ, ಚಿತ್ರರಸಿಕರಿಗೆ ಮತ್ತೊಮ್ಮೆ ಅವಕಾಶ ಸಿಕ್ಕಿದಂತಾಗಿದೆ. ಸೈಲೆಂಟ್ ಕಿಲ್ಲರ್ ಕೃಷ್ಣರೊಂದಿಗೆ ಕೃತಿಕಾ ಮತ್ತು ಭೂಮಿಕಾ, ಎಸ್ ವೆಂಕಟೇಶ್, ಸಿದ್ದು, ಯಶೋಧ, ಆಂಜಿನಪ್ಪ ಮೀನ್ಕೆರೆ, ಬೆಳ್ಗೋಳ ಬಾಬು ಮುಂತಾದ ಹೊಸ ನಟರು ನಟಿಸಿದ್ದಾರೆ. ಕಳೆದ 2023 ಡಿಸೆಂಬರ್ 12ರಂದು ಮೈಸೂರು, ಮಂಡ್ಯ ಸೇರಿದಂತೆ ವಿವಿಧ ಕಡೆ ಈ ಸಿನಿಮಾ ಬಿಡುಗಡೆಯಾಗಿತ್ತು. ಚಿತ್ರ ನಿರ್ದೇಶಕ ಬರೆದಿರುವ 4 ಹಾಡುಗಳಿಗೆ ಮತ್ತು ಕತೆಗೆ ಪ್ರೇಕ್ಷಕರಿಂದ ಉತ್ತಮ ಪ್ರಶಂಸೆ ದೊರಕಿತ್ತು. ಪ್ರೀತಿ ಶುರುವಾಯಿತು, ಆಸೆ ಹೆಚ್ಚಾಯಿತು, ಇನ್ನು ಬಾ ಹತ್ತಿರ, ನನಗೆ ನೀನೇನೆ, ನಿನಗೆ ನಾನೇನೆ, ಏಕೆ ನೀ ದೂರ. ಆ ಸಂದರ್ಭ ಚಿತ್ರಮಂದಿರದ ಕೊರತೆಯಿಂದ ಮುಂದುವರಿಸಲು ಆಗಿರಲಿಲ್ಲ. ಹಾಗಾಗಿ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಮತ್ತೊಮ್ಮೆ ದೊಡ್ಡ ಪರದೆಯ ಮೇಲೆ ಈ ಚಿತ್ರವನ್ನು ಕಣ್ತುಂಬಿಕೊಳ್ಳಲು ನಗರದ ಎನ್ಆರ್ ಮೊಹಲ್ಲಾದಲ್ಲಿರುವ ತಿಬ್ಬಾದೇವಿ ಚಿತ್ರಮಂದಿರದಲ್ಲಿ 10:45 ಬೆಳಗಿನ 8ರಲ್ಲಿ ಮರು ಪ್ರದರ್ಶನ ಕಾಣಲಿದೆ. ಆ ಮಗುನಿಂದ ನಮ್ಮಿಬ್ರು ಸುಖ ಶಾಂತಿ ನೆಮ್ಮದಿ ಹಾಳಾಗಕ್ಕೆ ನಾನು ಇಷ್ಟಪಡಲ್ಲ. ನನ್ನ ಜೀವನ ಹಾಳಾಗೋದಕ್ಕೆ ಇವನೇ ಕಾರಣ. ಇನ್ಮೇಲೆ ನಿನ್ನನ್ನು ಮುಖಾನು ತೋರಿಸ್ಬೇಡ, ಗೆಟ್ ಲಾಸ್ಟ್. ಟ್ರೈನ್ಗೆ ಕತ್ ಕೊಡ್ತೀನಿ ಹೊತ್ತು ನಿನ್ನಂತವನ್ಗೆ ತಾಲಿ ಕಟ್ಟಕ್ಕೆ ಕುತ್ತಿಗೆ ಕೊಡಲ್ಲ. ಒಳ್ಳೆಯವ್ರಿಗೆ ಹಿಂಗೇನೆ ಕಷ್ಟ. ಸರ್, ನೀವ್ ಯಾವ್ದೋ ತಪ್ಪ ಡ್ರೆಸ್ ಬಂದಿದ್ದೀರಿ ಅನ್ಸುತ್ತೆ. ಅವ್ನ್ ಯಾವನ್ರಿ ಅವ್ನ್ ಭುವನ್? ಇದಾಗಿತ್ತು ಇವತ್ತಿನ ಸುಮಂಗಲಿ ಕನ್ನಡ ಟಿವಿ. ನಮಸ್ತೆ.